ಕಾಂಗ್ರೆಸ್ಗೆ ಹಾಕುವ ಓಟು ಭಯೋತ್ಪಾದನೆಗೆ ಹಾಕುವಂತಹ ಒಂದು ಓಟ್ ಅಂತ ಯಡಿಯೂರಪ್ಪ ಅವರ ಬಾಯಲ್ಲಿ ಬಂದಿದೆ. ಆರ್ಥಿಕ ಅಭದ್ರತೆಗೆ ಹಾಕುವಂತಹ ಓಟು ಅಂತ ಹೇಳ್ತಾರೆ. ನೋಡೋಣ, ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಡ್ತದೆ. ಎಲೆಕ್ಷನ್ ಕಮಿಷನ್ ಕೋಡ್ ಆಫ್ ಕಂಡಕ್ಟ್ ವಿಲ್ ರಿಪ್ಲೈ ಟು ದಟ್. ನಾನ್ ರಿಪ್ಲೈ ಎಲ್ಲ ಮಾಡಬಹುದು. ನನಗೆ ಈ ವೇಳೆ ಒಂದು ಮಾತು ಬಹಳ ಚರ್ಚೆ ಶುರುವಾಗಿದೆ ಸರ್, ಒಕ್ಕಲಿಗ ಸರ್ಕಾರ ಬಿಡಿಸಿ ಬಿಜೆಪಿ ಅಂತ. ಸ್ವಾಮೀಜಿಯವರ ಬಳಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಪರ ವಿರೋಧ ಚರ್ಚೆ. ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತಾರೆ. ನಾನು ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಹೇಳಿ ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ನನ್ನೂ ಕರೆದಿದ್ರು, ನಾವು ಹೋಗ್ಲಿಲ್ಲ. ಕೆಲ ಮಂತ್ರಿಗಳು ಅವರೆಲ್ಲ ಹೋಗಿದ್ರು, ಪುಟ್ಟರಾಜು ಅವರು ಎಲ್ಲ ಹೋಗಿದ್ರು. ಪರಷ್ಟಕ್ಕೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಅವ್ರಿಗೂ ಸ್ವಾಮಿಗಳಿಗೂ ನಮ್ಮ ಒಕ್ಕಲಿಗರವನ ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಾನೆ ಅಂತ ಅವ್ರಿಗೂ ಅಭಿಮಾನ, ನಿಮಗೂ ಅಭಿಮಾನ, ನಮಗೂ ಅಭಿಮಾನ ಅಲ್ವಾ? ಅದಕ್ಕೆ ಯಾರು ತೆಗೆದ್ರು ಅವ್ರನ್ನೇ ಎಲ್ಲ ಜೊತೆಗೆ ಹಾಕೊಂಡು ಹೋದ್ರೆ ಈಗ ಚಲುವಯ ಸ್ವಾಮಿ, ಕೃಷ್ಣ ಬೈರೇಗೌಡರು, ನಮ್ಮ 5 ಜನ 6 ಜನ ಎಂಎಲ್ಎಗಳು ಕರ್ಕೊಂಡು ಹೋದ್ರು, ಎಂಪಿಗಳು, ಕ್ಯಾಂಡಿಡೇಟ್ಗಳನ್ನ ಕರ್ಕೊಂಡು ಹೋದ್ರು, ಕೇಳಿದ್ರು, ನನಗೂ ಹೇಳಿದ್ರು, ನಂಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಬೇಕಲ್ಲ, ಹಿರಿಯರ ಆಶೀರ್ವಾದ ಬೇಕಲ್ಲ, ಹಂಗೆ ಇವ್ರಿಗೆ ಬೇಕಾದ್ರೆ ಇವ್ರಿಗೆ ಆಶೀರ್ವಾದ ಕೇಳ್ಕೊಳ್ಳಿ. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳುದಿಲ್ಲ, ಮಂಜುನಾಥ್ ಕೇಳದ್ ತಪ್ಪು ಅಂತ ಹೇಳುದಿಲ್ಲ, ಅವರೆಲ್ಲ ಕೇಳಲಿ. ಬಟ್ ಯಾರವ್ರಿಗೆ ಬೆನ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ, ಯಾರು ಸರ್ಕಾರನ ತೆಗೆದ್ರು ಅವ್ರು ಕರ್ಕೊಂಡು ಹೋದ್ರೆ ಸಮಾಜಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.